ಎಸ್ 29ರ ಕರ್ನಾಟಕ ಬಂದ್ ಈಗಾಗಲೇ ಎಲ್ಲ ಕೂಡ ಸಭೆ ಸೇರ್ತಾ ಇರೋದು, ಅದ್ರಲ್ಲಿ ಕನ್ನಡ ಸಂಘಟನೆಗಳು ವಾಣಿಜ್ಯ ಮಂಡಳಿ ಇವತ್ತು ಕರೆದಂತ ಏನು ಸಭೆಗೆ ಭಾಗವಹಿಸಿರೋದು, ಅದರಲ್ಲಿ ಮುಖ್ಯವಾಗಿ ಏನು ಕರವೇ ಅಧ್ಯಕ್ಷರಂತ ಪ್ರವೀಣ್ ಶೆಟ್ಟಿ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಇವತ್ತು ನಾಂದೇಶ 29ರ ಬಂದಿಗೆ ಯಾವ ರೀತಿ ನೀವು ಮುಂಜ ಇದು ಸಭೆ ನಡೆಸ್ತಾ ಇದ್ದೀರಾ, ಸಭೆಯಲ್ಲಿ ಏನೇನು ತೀರ್ಮಾನ ಕೈಗೊಳ್ತಾ ಇದ್ದೀರಿ? ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಎಲ್ಲ ಸಂಘಟನೆಗಳು ಒಟ್ಟಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 29ನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ಬಂದ್ ಈ ರಾಜ್ಯದಲ್ಲಿ ಕಂಡು ಕಾಣದಂಥ ಬಂದ್ ಯಶಸ್ವಿಯಾಗುತ್ತೆ. ಇಡೀ ಚಿತ್ರರಂಗ ಸಹ ಎಲ್ಲ ಥಿಯೇಟರ್ಗಳನ್ನು ಬಂದ್ ಮಾಡೋದ್ರ ಮುಖಾಂತರ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಎಲ್ಲರೂ ಸಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕಾವೇರಿ ನಮ್ಮ ಜೀವನಾಡಿ, ಮತ್ತೆ ಪದೇ ಪದೇ ನಿರ್ವಹಣಾ ಮಂಡಳಿ 3000 ಕ್ಯೂಸೆಸ್ ನೀರನ್ನು ಬಿಡಿ ಅಂತೇಳಿ ಹೇಳಿದರೆ ಯಾರೂ ಸಹ ಒಪ್ಪಕ್ಕೆ ಸಾಧ್ಯ ಇಲ್ಲ. ನಮಗೆ ಕಾವೇರಿ ನೀರು ಕುಡಿಲಿಕ್ಕೆ ಬೇಕಾಗಿದೆ, ಆದರೆ ತಮಿಳ್ನಾಡಲ್ಲಿ ಇವತ್ತು ಒಬ್ಬರು ನಟರು ಹೇಳ್ತಾ ಇದ್ದಾರೆ ಅವರಿಗೆ ನೀರು ಕುಡಿಲಿಕ್ಕಿಲ್ಲ, ಮತ್ತೆ ನೀವು ನೀರು ಬಿಡಿ ಅಂದರೆ ಎಲ್ಲಿಂದ ಬಿಡ್ತಾರಂತ. ಆದ್ದರಿಂದ ನಮ್ಮ ಚಿತ್ರನಟರು ಸಹ ಭಯ ಬಿಟ್ಟು ಈ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲರೂ ಒಟ್ಟಿಗೆ ಸೇರಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಪ್ರಮುಖವಾಗಿ ಮಂಡ್ಯ ಭಾಗದ ಶಾಸಕರೊಬ್ಬರು ಕೂಡ ಧ್ವನಿ ಎತ್ತಿಲ್ಲ ಸರ್ ಕಾವೇರಿ ಬಗ್ಗೆ. ಮಂಡ್ಯ ಶಾಸಕರು ಅನೇಕ ರಾಜಕೀಯ ಪಕ್ಷಗಳು ಅನೇಕ ಕಾಲ್ನಡಿಗೆಗಳನ್ನು ಮಾಡಿರೋದು ಅಧಿಕಾರಕ್ಕಾಗಿ. ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು ನಾಡನ್ನು ಕಟ್ಟಲಿಕ್ಕೆ, ನಾಡನ್ನು ಉಳಿಸ್ಕೊಳ್ಳಿಕ್ಕೆ ನಾಡಿಗೆ ಸಂದರ್ಭ ಬಂದಾಗ ಬೀದಿಯನ್ನು ಇಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಇವತ್ತು ಪೊಲೀಸ್ ವ್ಯವಸ್ಥೆ ಮುಖಾಂತರ ಈ ಬಂದ್ಗಳನ್ನು ತಡೆಯುವಂಥ ಕೆಲಸ, ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಹೋರಾಟ ನಮ್ಮ ಹಕ್ಕು. ಕಾವೇರಿ ನದಿ ನೀರನ್ನು ನಿಲ್ಲಿಸಿದರೆ ನಾವು ಯಾರು ಹೋರಾಟಕ್ಕೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ದೇವೇಗೌಡಗಿರುವಂಥ ಕಾಳಜಿ ಬೇರೆ ಸಂಸದರಿಗಿಲ್ಲ ಸರ್? ಖಂಡಿತವಾಗಲೂ ದೇವೇಗೌಡರು ಹಳೆ ಮುಸದ್ದಿ ಅವರು ರಾಜಕಾರಣಿ, ಅವ್ರಿಗೆ ಗೊತ್ತು ಕಾವೇರಿ ಬಗ್ಗೆ ಗೊತ್ತು, ನೀರಾವರಿ ಬಗ್ಗೆ ಗೊತ್ತು, ಅನೇಕ ಅಣೆಕಟ್ಟನ್ನು ಕಟ್ಟಿದಂಥವ್ರು. ಆದರೆ ಇವತ್ತು ಬೇರೆ ನಮ್ಮ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರ ಸಚಿವರಾಗಿದ್ದರು, ಆದರೆ ಇಲ್ಲಿ ತನಕ ಕಾವೇರಿ ಬಗ್ಗೆ ಅವರು ಉಸಿರೇ ಎತ್ತಿಲ್ಲ. ಇದು ನಮಗೆ ಎಲ್ಲೋ ಒಂದು ನೋವು ತರುತ್ತೆ. ಇದಿಷ್ಟು ಏನು ಪ್ರವೀಣ್ ಶೆಟ್ಟಿ ಅವರ ಮಾತು, ಏನು ಒಂದು ದೇವೇಗೌಡರಿಗಿರುವಂತಹ ಕಾಳಜಿ ಬೇರೆ ಸಂಸದರಿಗೆ ಹಾಕಿಲ್ಲ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ಮಹೇಶ್ ಪಡಿಕ ತಿರುಗಿ ಬೆಂಗಳೂರು.